ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿಸಿಬಿ ಮುಂದೆ ಚಂದನವನದ ಜ್ಯೋತಕ ಇಬ್ಬರನ್ನ ಬಿಚ್ಚಿಟ್ಟಿದ್ದಾರೆ. ಇಂದ್ರಜಿತ್ ಲಂಕೇಶ್ ಕಳೆದ ಮೂರುವರೆ ಗಂಟೆಗಳಿಂದ ಇಂದ್ರಜಿತ್ ಲಂಕೇಶ್ ಅವರನ್ನ ವಿಚಾರಣೆ ಮಾಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಇಂದ್ರಜಿತ್ ಬಿಚ್ಚಿಟ್ಟಿದ್ದಾರೆ. ಇಂಡಸ್ಟ್ರಿಯಲ್ಲಿ ಈ ರೀತಿ ಆಗ್ತಿರೋದು ನನಗೆ ಬಹಳ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡಿದ್ರೆ ಇಂಡಸ್ಟ್ರಿ ಯಾವ ಕಡೆ ಹೋಗುತ್ತೆ ಅನ್ನೋ ಭಯವಾಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಸ್ಯಾಂಡಲ್ವುಡ್ ಮರ್ಯಾದೆಯನ್ನ ಉಳಿಸಬೇಕು. ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಎಷ್ಟೇ ಜನರಿಗೂ ಕೆಟ್ಟವನಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸಿಸಿಬಿಗೆ ಅಷ್ಟೇ ಅಲ್ಲ, ಎನ್ ಸಿಬಿ ಅಧಿಕಾರಿಗಳಿಗೂ ಕೂಡ ಬೇಕಿದ್ರೆ ಮಾಹಿತಿಯನ್ನ ಕೊಡ್ತೀನಿ. ನನ್ನಿಂದ ಇಂಡಸ್ಟ್ರಿಗೆ ಒಳ್ಳೆಯದಾದ್ರೆ ಅಷ್ಟೇ ಸಾಕು ನನಗೆ. ಅಂದಿನಿಂದ ನನ್ನ ಅನ್ನ ತಿನ್ನುತ್ತಾ ಇದ್ದೀನಿ ಅಂದ್ರೆ ಇದೇ ಇಂಡಸ್ಟ್ರಿಯಿಂದ. ಇಂಡಸ್ಟ್ರಿಯಲ್ಲಿ ಈ ರೀತಿ ಆಗ್ತಿರೋದು ಬಹಳ ಜನರಿಗೆ ಗೊತ್ತು, ಆದ್ರೆ ನಮ್ಗ್ಯಾಕೆ ಅಂತ ಸುಮ್ಮನಿದ್ದಾರೆ. ಸಿಸಿಬಿ ಅಧಿಕಾರಿಗಳ ಮುಂದೆ ನಿರ್ದೇಶಕ ಇಂದ್ರಜಿತ್ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ಸಂಬಂಧಪಟ್ಟಂತೆ ನನ್ನ ಬಳಿ ಎಲ್ಲ ಪ್ರೂಫ್ ಇದೆ ಅಂತ ಏನು ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ರು. ಇವತ್ತು ಅವರ ವಿಚಾರಣೆ ನಡೀತು. ಇನ್ನು 3 ಗಂಟೆಗಳ ಕಾಲದಿಂದ ಕೂಡ ವಿಚಾರಣೆ ನಡೀತಾ ಇದೆ. ನನ್ನಿಂದ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದು, ನನ್ನ ಬಗ್ಗೆ ಸಾಕಷ್ಟು ಜನ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅದನ್ನು ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾನು ಇಂಡಸ್ಟ್ರಿ ಅನ್ನ ತಿಂದಿದ್ದೀನಿ, ಹೀಗಾಗಿ ನಾನು ಯಾವತ್ತೂ ಗೌರವದಿಂದ ಇರ್ತೀನಿ, ಸತ್ಯವಂತನಾಗಿರ್ತೇನೆ. ಹೀಗಾಗಿ ಯಾರಾದರೂ ಈ ಥರ ಕೆಲಸ ಮಾಡ್ತಿರೋರ ವಿರುದ್ಧ ನಾನು 100% ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೂ ಕೂಡ ಈ ವಿಚಾರ ಗೊತ್ತು. ವಿಚಾರ ಗೊತ್ತಿದ್ರೂ ಕೂಡ ಯಾರೂ ಮುಂದೆ ಬರಲ್ಲ, ನನಗೆ ಯಾಕೆ ಅಂತ ಸುಮ್ಮನಿದ್ದಾರೆ. ಆದರೆ ನಾನು ಹಂಗಲ್ಲ ಅಂತ ಹೇಳಿದ್ದಾರೆ. ಇಂಡಸ್ಟ್ರಿಲಿ ಈ ರೀತಿ ಆಗ್ತಿರೋದು ಸಾಕಷ್ಟು ಜನರಿಗೆ ಗೊತ್ತಿದ್ರೂ ಕೂಡ ಮುಂದೆ ಯಾಕೆ ಬಂದಿಲ್ಲ ಅಂತ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ, ಒಂದು ಕೆಟ್ಟ ಚಟಗಳು ನಡೀತಾ ಇದ್ರೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿದ್ರೂ ಕೂಡ ನಮ್ಗೆ ಯಾಕೆ ಬಿಡಪ್ಪ ಅಂತ ಸುಮ್ಮನಿರೋರೇ ಜಾಸ್ತಿ. ಅದು ಯಾವುದೇ ವಿಚಾರಕ್ಕಾಗಿರಬಹುದು, ಆದರೆ ಕೆಲವರು ಅದ್ರ ಮುಂದೆ ಬಂದು ಹೇಳ್ತಾರಲ್ಲ, ನಿಜಕ್ಕೂ ಅವ್ರ ಧೈರ್ಯವನ್ನು ಮೆಚ್ಚಬೇಕು. ಜೊತೆಗೆ ಅವರ ಬಹಳ ಒಂದು ಒಳ್ಳೆಯ ನಡಕ್ಕೆ ನಾವು ನಿಜಕ್ಕೂ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕು. ಯಾಕಂದರೆ ಅವರ ಮನಸ್ಸಲ್ಲಿ ಏನಿದೆ ನಿಜಕ್ಕೂ ಒಂದು ಒಳ್ಳೆಯ ಇದು. ಯಾಕಂದರೆ ಅವ್ರು ಹೇಳಿದ್ರು, ನಾನು ಇಂಡಸ್ಟ್ರಿಯ ಅನ್ನ ತಿಂದಿದ್ದೀನಿ, ಹೀಗಾಗಿ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿ ಕೆಟ್ಟ ಈ ರೀತಿ ಡ್ರಗ್ಸ್ ದಂಧೆ ಈ ರೀತಿ ಆಗೋದು ನನ್ನ ಕೈಲಿ ನೋಡಿಕೊಂಡು ಸುಮ್ಮನೆ ಕುಡುಕಾಗಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಈ ರೀತಿ ಇರೋದು ತುಂಬಾ ಕಮ್ಮಿ ಜನ. ಈಗ ಮುಂದಿನ ದಿನಗಳಲ್ಲಿ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಸಹಜವಾಗಿ ಒಂದು ಒತ್ತಡನೂ ಕೂಡ ಇರುತ್ತೆ. ಸೊ ಮುಂದೆ ಯಾವ ರೀತಿ ಒಂದು ಭದ್ರತೆಯನ್ನು ನೀಡ್ತಾರೆ, ಇವಾಗ ಈಗಾಗಲೇ ವಿಚಾರಣೆ ಎಲ್ಲಿ ತನಕ ಬಂದಿದೆ? ದಿವ್ಯಾ, ತಪ್ಪು ಯಾರೇ ಮಾಡಿದರೂ ಕೂಡ ಅದು ತಪ್ಪೇ ಆಗುತ್ತೆ. ನಮಗೆ ಯಾಕೆ ಅಂತ ಬಿಟ್ಟರೆ ಅದು ಒಂದೊಳ್ಳೆ ನಾಗರಿಕನ ಲಕ್ಷಣ ಅಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಪ್ಪು ನಡೆದಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸೋದಕ್ಕೆ ಇರಬೇಕು. ಆದರೆ ನಮಗೆ ಯಾಕೆ ಅನ್ನುವಂತಹ ಧೋರಣೆ ಏನಿದೆ ಇಲ್ಲಿಯವರೆಗೂ, ಅಂದರೆ ಸ್ಯಾಂಡಲ್ವುಡ್ನಲ್ಲಿರುವಂತಹ ಅಷ್ಟು ಜನರು ಡ್ರಗ್ಸ್ ತೆಗೆದುಕೊಳ್ತಾ ಇದ್ದಾರೆ, ಯಾವುದೇ ಪೊಲೀಸ್ ಭಯ ಇಲ್ಲದೆ, ಯಾವುದೇ ಕಾನೂನಿನ ಭಯವಿಲ್ಲದೆ ಡ್ರಗ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಹೇಳಿಕೆಯಾಗಿದೆ. ಈಗಾಗಲೇ ನಾನು ಕೂಡ ಇದೇ ಇಂಡಸ್ಟ್ರಿಯವನು, ನಾನು ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದೀನಿ, ಈ ಒಂದು ಇಂಡಸ್ಟ್ರಿಗೆ ನಾನು ಕೂಡ ದುಡ್ದಿದ್ದೀನಿ, ಹೀಗಾಗಿ ನನ್ನ ಇಂಡಸ್ಟ್ರಿಯ ಬಗ್ಗೆ ಒಂದು ಮರ್ಯಾದೆ ಹೋಗುವಂತಹ ಒಂದು ವಿಚಾರಗಳು ಯಾವುದು ಕೂಡ ಆಗಬಾರ್ದು, ಇಂಡಸ್ಟ್ರಿಯನ್ನು ಉಳಿಸಿ ಅನ್ನುವಂತಹ ಒಂದು ನಿವೇದನೆಯನ್ನು ಈಗಾಗಲೇ ಸಿಸಿಬಿ ಅಧಿಕಾರಿಗಳ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಸಾಕಷ್ಟು ಇಂದ್ರಜಿತ್ ಲಂಕೇಶ್ ಅವರ ಮೇಲೆ ಸಾಕಷ್ಟು ಒತ್ತಡಗಳಿದ್ದಾವೆ. ಒಬ್ಬ ಸ್ಟಾರ್ ನಟ ಅಂತ ಹೇಳಿದರೆ ಆತನ ಬೆಂಬಲಿಗರು ಇಡೀ ಚಿತ್ರರಂಗದಲ್ಲಿ ಕೂಡ ಇದ್ದಾರೆ. ಹೀಗೆ 20 ಜನ ಅಂತ ಹೇಳಿದರೆ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿರುವಂತಹ ಅವರ ಫಾಲೋವರ್ಸ್ ಕೂಡ ಇರ್ತಾರೆ. ಇವರ ಅಂದರೆ ಆಲ್ಮೋಸ್ಟ್ ಇಡೀ ಇಂಡಸ್ಟ್ರಿಯನ್ನು ಎದುರು ಹಾಕಿಕೊಂಡು ಈ ರೀತಿಯಾಗಿ ಡ್ರಗ್ಸ್ ಯಾರು ಸೇವನೆಯನ್ನು ಮಾಡ್ತಾರೆ, ಡ್ರಗ್ಸ್ ಜಾಲ ಎಲ್ಲೆಲ್ಲಿದೆ ಅನ್ನುವಂತಹ ಒಂದು ವಿಚಾರವನ್ನು ನಾನೇ ಖುದ್ದು ಮುಂದಾಗಿ ನಿಂತು ಸಿ ಸಿ ಬಿಗೆ ಬಿಟ್ಕೊಡ್ತೀನಿ ಅನ್ನುವಂತಹ ಒಂದು ಧೈರ್ಯ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಮೆಚ್ಚಲೇಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಸಿ ಸಿ ಬಿ ಅಧಿಕಾರಿಗಳು ಏನೊಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಅವರ ಬಳಿ ಇದ್ದಂತಹ ಅಷ್ಟು
ರೆಕಾರ್ಡ್ ಗಳನ್ನು ಈಗಾಗಲೇ ತಮ್ಮ ಒಂದು ಲ್ಯಾಪ್ಟಾಪ್ ಗೆ ತಮ್ಮ ಒಂದು ಸಿಸ್ಟಮ್ ಗೆ ತೆಗೆದುಕೊಂಡಿದ್ದಾರೆ ಮತ್ತೆ ಅದನ್ನು ಪರಿಶೀಲನೆ ಕೂಡ ಈಗ ನಡೆಯತಾ ಇರುವಂತದ್ದು ಯಾವ ಯಾವ ವಿಡಿಯೋ ಯಾರು ಯಾರ ನಟಿಗೆ ಯಾವ ಯಾವ ನಟರಿಗೆ ಸಂಬಂಧಿಸಿದು ಅದೆಲ್ಲವನ್ನೂ ಕೂಡ ಅವರ ಹೆಸರು ಸಮೇತ ಈಗಾಗಲೇ ಇಂದ್ರಜಿತ್ ಲಂಕೇಶ್ ಅವರು ಸಿಸಿಬಿ ಅವರಿಗೆ ಒಂದು ಹೇಳಿಕೆಯನ್ನ ಅಂದ್ರೆ ವರದಿಯನ್ನ ಒಪ್ಪಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಸರಿಸುಮಾರು 2 ಗಂಟೆಗಳ ಕಾಲ ನಡೆದಂತ ವಿಚಾರಣೆಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿಚಾರಣೆ ಅಂತ್ಯವಾಗುವಂತ ಸಾಧ್ಯತೆ ಇದೆ ಸದ್ಯ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೂಡ ಇಲ್ಲಿಗೆ ಬಂದಿರುವಂತದ್ದು ಈಗಾಗಲೇ ಬೊಳತ್ತಿನ ಅವರು ಏನೊಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆ ವಿಚಾರಣೆಯ ವರದಿಯನ್ನ ಅಂದ್ರೆ ಇಲ್ಲಿಯವರೆಗೂ ಯಾವ ರೀತಿ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗಿದೆ ಮತ್ತೆ ಯಾವ ಯಾವ ಅಧಿಕಾರಿ ಅಂದ್ರೆ ಯಾವ ಯಾವ ಸ್ಟಾರ್ ನಟನ ಮೇಲೆ ಒಂದು ಆರೋಪ ಇದೆ ಅನ್ನುವಂತ ಒಂದು ವರದಿಯನ್ನ ಅಂದ್ರೆ ತನಿಖೆ ವೇಳೆ ಈಗಾಗಲೇ ಸಂದೀಪ್ ಪಾಟೀಲ್ ಅವರು ಕೂಡ ಬಂದಿರುವಂತದ್ದು ಸಂದೀಪ್ ಪಾಟೀಲ್ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಪಡೆಯುವಂತ ಸಾಧ್ಯತೆ ಇದೆ ಖುದ್ದು ಅವರೇ ಕೂತು ಒಂದು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಪೊಲೀಸ್ ಭದ್ರತೆಯ ಕೂಡ ಇನ್ಕ್ಲೂಡ್ ಅದು ಕೂಡ ಇಂದ್ರಜಿತ್ ಲಂಕೇಶ್ ಅವರ ಬಳಿ ಒಂದು ಹೇಳಿಕೆಯನ್ನ ಇದ್ಮಾಡಲಾಗುತ್ತೆ ಅವರಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ 15-20ಕ್ಕೂ ಹೆಚ್ಚು ಜನ ಈ ಒಂದು ಡ್ರಗ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಸಾಕಷ್ಟು ಬಹಿರಂಗ ಪಡಿಸೋದಕ್ಕೆ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಅದರಲ್ಲಿಯೂ ಕೂಡ ಬಹುತೇಕ ಸ್ಟಾರ್ ನಟರು ಇರುವಂತಹ ಕಾರಣದಿಂದಾಗಿಯೇ ಇಂದ್ರಜಿತ್ ಲಂಕೇಶ್ ಅವರು ತಮಗೆ ಭದ್ರತೆಯನ್ನು ನೀಡಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ತನ್ನ ಮೇಲೆ ಒಂದು ಹಲ್ಲೆಯನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಸಾಕಷ್ಟು ತನಗೆ ತೊಂದರೆಯನ್ನು ಕೊಡ್ಬೋದು ಅನ್ನುವಂತಹ ವಿಚಾರದಿಂದ ಅನ್ನುವಂತಹ ಒಂದು ಮೈಂಡ್ ಸೆಟ್ನಿಂದ ಈಗಾಗಲೇ ಪೊಲೀಸರ ಬಳಿ ಒಂದು ಭದ್ರತೆಯನ್ನು ಕೂಡ ಕೇಳಿರುವಂಥದ್ದು ಹೀಗಾಗಿ ತಮ್ಮ ಒಂದು ಸ್ಯಾಂಡಲ್ವುಡ್ನ ಮೇಲಿರುವಂತಹ ಪ್ರೀತಿಯನ್ನು ಅಂದರೆ ಇಂತಹ ಕೆಲ ಕ್ರಿಮಿಗಳನ್ನು ತೊಲಗಿಸುವಂತಹ ಮುಖಾಂತರ ತಮ್ಮ ಒಂದು ಚಿತ್ರರಂಗದ ಬಗ್ಗೆ ಒಂದು ಗೌರವವನ್ನು ಈ ಮುಖಾಂತರ ಇಂದ್ರಜಿತ್ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಬಾಲಿವುಡ್ನಲ್ಲೂ ಕೂಡ ಇತ್ತು ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಸಾಕಷ್ಟು ಡ್ರಗ್ಸ್ಗೆ ಸಂಬಂಧಿಸಿದಂತಹ ಸಾಕಷ್ಟು ವಿವಾದಗಳು ಕೂಡ ಇತ್ತು ಆದರೆ ಸ್ಯಾಂಡಲ್ವುಡ್ಗೆ ಈಗ ಅಂಟಿಕೊಂಡಿರುವಂಥ ದುರಂತ ಅಂತಲೇ ಹೇಳ್ಬೋದು ಸರಿಸುಮಾರು ಇತ್ತೀಚೆಗೆ ಖ್ಯಾತಿಯನ್ನು ಪಡೆದಂತಹ ಸ್ಟಾರ್ ನಟರೇ ಈ ಒಂದು ಡ್ರಗ್ಸ್ನಲ್ಲಿ ಡ್ರಗ್ಸ್ ಸೇವನೆ ಮಾಡುವುದಾಗಿರಬಹುದು ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ದುರಂತ ಅಂತಲೇ ಹೇಳ್ಬೋದು ಈಗಾಗಲೇ ಈ ಹಿನ್ನೆಲೆಯಲ್ಲಿ NCB ಅಧಿಕಾರಿಗಳು ಕೂಡ ಒಂದು ದೃಢಪಡಿಸಿದ್ದಾರೆ ಬೆಂಗಳೂರು ಕ್ಲಾಸ್ 1 ಡ್ರಗ್ಗೆ ಫೇಮಸ್ ಆಗಿದೆ ಅನ್ನುವಂಥದ್ದು ಹೀಗಾಗಿ ಇಂತಹ ಕ್ಲಾಸ್ 1 ಡ್ರಗ್ಗಳಿಗಾಗಿಯೇ ಸ್ಯಾಂಡಲ್ವುಡ್ ಮುಗಿ ಬೀಳ್ತಾ ಇದೆ ಅನ್ನೋದಕ್ಕೆ ಮತ್ತಷ್ಟು ಮಗದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು ಇದೇ ಸಾಕ್ಷಿಗಳನ್ನು ಹೊತ್ತು ತಂದಿರುವಂತಹ ಇಂದ್ರಜಿತ್ ಅವರು ಯಾರ ನಟನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಅವರ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಿ CCB ಅಧಿಕಾರಿಗಳು ಅವರನ್ನು ವಿಚಾರಣೆಗೊಳಪಡಿಸಿ ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ ಯಾಕಂದರೆ ಇಂದ್ರಜಿತ್ ಲಂಕೇಶ್ ತಂಬ ಒಂದು ವೇ ಅಂದರೆ ಒನ್ ಸೈಡೆಡ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಆದರೆ ಮತ್ತೊಂದು ವೇನಲ್ಲಿಯೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಸಾಕು ವಿಶೇಷ ತಂಡ ಅಂದರೆ CCBಯ ವಿಶೇಷ ತಂಡ ಏನಿದೆ ಆ ಒಂದು ಸುಳುವಿನ ಹಿಂದೆ ಬಿದ್ದು ಅವರನ್ನು ಯಾರ್ಯಾರು ಡ್ರಗ್ಸನ್ನು ಯೂಸ್ ಮಾಡ್ತಾ ಇದ್ರು ಅವರ ಹಿಂದೆ ಬಿದ್ದು ಅವರ ವಿರುದ್ಧ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಿದೆ ಹೀಗಾಗಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವರ ಹೆಸರುಗಳು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಸಾಕ್ಷಿಗಳು ಹೀಗಾಗಿ ಸದ್ಯ CCB ಅಧಿಕಾರಿಗಳ ಮುಂದೆ ಇಂದ್ರಜಿತ್ ಅವರು ಏನು ಕೊಟ್ಟಿದ್ದಾರೆ ಆ ಏನು ಕೊಟ್ಟಿರುವಂತಹ ಎವಿಡೆನ್ಸ್ ಮೇಲೆಯೇ ಈಗ ವರ್ಕ್ ಮಾಡೋದಕ್ಕೆ ಈಗಾಗಲೇ CCB ಅಧಿಕಾರಿಗಳು ತಯಾರಿಯನ್ನು ನಡೆಸಿದ್ದಾರೆ ಅದಕ್ಕಿಂತ ಮುಂಚೆ ಇಂದ್ರಜಿತ್ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ವಿಚಾರಣೆ ಏನಿದೆ ಆ ವಿಚಾರಣೆಯನ್ನು ಕಂಪ್ಲೀಟ್ಗೊಳಿಸಬೇಕು ಅದಾದ ಬಳಿಕ ಅವರು ಕೊಟ್ಟಿರುವಂತಹ ಹೇಳಿಕೆ ಅನ್ವಯ ಯಾರ್ಯಾರು ಆ ನಟರು ಡ್ರಗ್ಸ್ಗೆ ಜಾಲಕ್ಕೆ ಬಿದ್ದಿದ್ದಾರೆ ಅವರ ಒಂದು ಬ್ಯಾಕ್ಗ್ರೌಂಡ್ ಏನು ಮತ್ತು ಅವರು ಎಲ್ಲೆಲ್ಲಿ ಪಾರ್ಟಿಗಳನ್ನು ಮಾಡ್ತಾಯಿದ್ರು ಯಾರ್ಯಾರು ಫಾರ್ಮ್ ಹೌಸ್ನಲ್ಲಿ ಹೋಗಿ ಒಂದು ಡ್ರಗ್ಸನ್ನು ಇದು ಮಾಡ್ತಾಯಿದ್ರು ಪಾರ್ಟಿಗಳಲ್ಲಿ ಅದೆಲ್ಲವನ್ನು ಕೂಡ CCB ಕಲೆ ಹಾಕಲಿದೆ ದಿವ್ಯ ಓಕೆ ಅಭಿಷೇಕ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಓಕೆ ಚಂದನವನದ ಜಾತಕವನ್ನು ಇಂದ್ರಜಿತ್ ಲಂಕೇಶ್ ಅವರು ಬಿಚ್ಚಿಡ್ತಾರೆ ಈಗಾಗಲೇ ಒಂದು ಭದ್ರತೆಯನ್ನು ಕೂಡ ಕೇಳಿದ್ದಾರೆ
ಇದು ಇಂಡಸ್ಟ್ರಿಯಲ್ ಆಗ್ತಿರೋದು ನನಗೆ ಬಹಳ ಬೇಸರ ತಂದಿದೆ ಅಂತಲೂ ಕೂಡ ತಮ್ಮ ಬೇಸರ ವ್ಯಕ್ತಪಡಿಸುತ್ತಾರೆ. ಇಂಡಸ್ಟ್ರಿ ಯಾವ ಕಡೆ ಹೋಗುತ್ತೆ ಅನ್ನೋ ಒಂದು ಭಯವಾಗುತ್ತೆ. ದಯವಿಟ್ಟು ಸ್ಯಾಂಡಲ್ವುಡ್ ಮರ್ಯಾದೆಯನ್ನು ಉಳಿಸಬೇಕು, ಒಳ್ಳೆಯ ಕೆಲಸಕ್ಕೆ ನಾನು ಕೆಟ್ಟವನಾದರೂ ಪರವಾಗಿಲ್ಲ ಅಂತ ಎಂದಿಜಿತ್ ಲಂಕೇಶ್ ಅವರು ಹೇಳಿದ್ದಾರೆ. ಸಿ ಸಿ ಬಿಗೆ ಅಷ್ಟೇ ಅಲ್ಲ, ಎನ್ ಸಿ ಬಿಗೆ ಬೇಕಾದರೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಆ ಪ್ರೂಫ್ ಅವರ ಬಳಿ ಏನಿದೆ ಅದರಲ್ಲಿ ಯಾವುದೋ ಒಂದು ನಟಿಯ ಒಂದು ಪ್ರೂಫ್, ಸೊ ಆ ನಟಿ ಯಾರಿರಬಹುದು ಅನ್ನೋದು ಒಂದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ನಿಜಕ್ಕೂ ಇದು ಒಂದು ರೀತಿ ಶಾಕಿಂಗ್, ಯಾಕಂದರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕೂಡ ಭಾಳ ಗೌರವವಂತರು ಅಂತ ಜನ ಅಂದ್ಕೊಂಡಿದ್ರು. ಆದರೆ ಎಲ್ಲ ಅಲ್ಲ, ಕೆಲವರು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಆ ಜನ ಏನು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದನ್ನು ಕಳ್ಕೊತಾರೆ ಅನಿಸುತ್ತೆ.